ನಮಸ್ಕಾರ. 5G ನೆಟ್ವರ್ಕ್ಗಳು ಆಲ್ರೆಡಿ ರೋಲ್ ಔಟ್ ಆಗಿದೆ USA, ಚೈನಾ ಮತ್ತು ಸೌತ್ ಕೊರಿಯಾದಲ್ಲಿ ಮತ್ತು ಹಲವಾರು ದೇಶಗಳಲ್ಲಿ. ಇದರಿಂದ US ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಒಂದು ರಿಪೋರ್ಟ್ ಬಿಡುಗಡೆ ಮಾಡಿದೆ. ಎಷ್ಟರ ಮಟ್ಟಿಗೆ ಈ 5G ನೆಟ್ವರ್ಕ್ ಇಂದ ವಿಮಾನಗಳ ಹಾರಾಟಕ್ಕೆ ತೊಂದರೆ ಆಗುತ್ತೆ ಅಂತ. ಇದು ಯಾಕಾಗುತ್ತೆ ಅಂದ್ರೆ, ವಿಮಾನಗಳಲ್ಲಿ ಎರಡು ತರ ಆಲ್ಟಿಮೀಟರ್ನ ಯೂಸ್ ಮಾಡ್ತಾರೆ. ಒಂದು ಪ್ರೆಷರ್ ಆಲ್ಟಿಮೀಟರ್, ಇನ್ನೊಂದು ಬಂದ್ಬಿಟ್ಟು ರೇಡಿಯೋ ಆಲ್ಟಿಮೀಟರ್. ರೇಡಿಯೋ ಆಲ್ಟಿಮೀಟರ್ ಏನು ಆಪರೇಟ್ ಆಗುತ್ತೆ, ಇದ್ರ ಫ್ರೀಕ್ವೆನ್ಸಿ ಬಂದ್ಬಿಟ್ಟು 4200 ಮೆಗಾಹರ್ಟ್ಸ್ ಟು 4400 ಮೆಗಾಹರ್ಟ್ಸ್. ಇಲ್ಲಿ ನಾವು 5G ಏನು ಬಳಕೆ ಮಾಡ್ತಿದ್ದೀವಿ, ಇದರಲ್ಲಿ ಹಲವಾರು ಬ್ಯಾಂಡ್ಗಳಿದೆ. ಸಿ ಬ್ಯಾಂಡ್ ಬಂದ್ಬಿಟ್ಟು ಆಪರೇಟ್ ಆಗೋದು 3700 ಮೆಗಾಹರ್ಟ್ಸ್ ಇಂದ 4200 ಮೆಗಾಹರ್ಟ್ಸ್. ಸೊ ಇಲ್ಲಿ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಬರೋದು 4200 ಮೆಗಾಹರ್ಟ್ಸ್ ಆಗಿರೋದ್ರಿಂದ ಇಂಟರ್ಫೆರೆನ್ಸ್ಗೆ ತುಂಬಾ ಚಾನ್ಸಸ್ ಇರುತ್ತೆ. ಈ ರೇಡಿಯೋ ಆಲ್ಟಿಮೀಟರ್ ಬಂದ್ಬಿಟ್ಟು ಸೇಫ್ ಲ್ಯಾಂಡಿಂಗ್ಗೆ ಅಥವಾ ಟ್ರಾಫಿಕ್ ಕಾಲಿಷನ್ ಅವಾಯ್ಡೆನ್ಸ್ಗೆ ಯೂಸ್ ಮಾಡ್ತಾರೆ. ಈ ತರ ಇಂಟರ್ಫೆರೆನ್ಸ್ ಆಗೋದ್ರಿಂದ ವಿಮಾನಗಳ ಆಕ್ಸಿಡೆಂಟ್ಸ್ನ ನಾವು ಜಾಸ್ತಿಯಾಗಿ ನೋಡಬಹುದು. ಇದರಿಂದ ಆಲ್ರೆಡಿ ನಿನ್ನೆ US ಡೈರೆಕ್ಟಿವ್ಸ್ ಪ್ರಕಾರ 1000 ಫ್ಲೈಟ್ಸ್ ಡಿಲೇ ಆಗಿದೆ ಮತ್ತು 1 ಲಕ್ಷಕ್ಕೂ ಹೆಚ್ಚು ಪ್ಯಾಸೆಂಜರ್ಗಳಿಗೆ ಎಫೆಕ್ಟ್ ಆಗಿದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕಾಗಿದೆ. ಇಂಡಿಯಾದಲ್ಲಿ ಇನ್ನೂ 5G ಬ್ಯಾಂಡ್ ರೋಲ್ ಔಟ್ ಮಾಡೋದಕ್ಕೆ ಆದೇಶ ಬಂದಿಲ್ಲ. ಆದರೆ ಮಾಡಬೇಕಾದ್ರೆ ಏನೇನು ನಾವು ಫಾಲೋ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಇದರಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ, ಒಂದು ಸೇಫ್ ಝೋನ್ ಆಗಿ ನಾವು ಬಳಸಬೇಕು ಅಂದರೆ ಸಿ ಬ್ಯಾಂಡ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೋದು. ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಆಗಿ ಬರುತ್ತೆ. ಸೊ ಇನ್ನೊಂದು ನಾವೇನು ಮಾಡ್ಬೋದು ಅಂತಂದ್ರೆ, ಸಿ ಬ್ಯಾಂಡ್ ಅಲ್ಲಿ ನಾವು ಬಫರ್ ಝೋನ್ ಆಗಿಟ್ಕೊಂಡು ಸರ್ಟೇನ್ ಅಂದ್ರೆ ಈ 4000 ಮೆಗಾಹರ್ಟ್ಸ್ ಬ್ಯಾಂಡ್ನ ಅವಾಯ್ಡ್ ಮಾಡಿ ಸ್ವಲ್ಪ ರೇಂಜ್ ಕಡಿಮೆ 3700 ಟು 4000 ಈ ತರ ಯೂಸ್ ಮಾಡ್ಕೊಂಡ್ರೆ ಸೇಫ್ ಆಗಿ ನಾವು ಒಂದು 5G ನೆಟ್ವರ್ಕ್ನ ಬಳಕೆ ಮಾಡ್ಬೋದು. ಅದಲ್ಲದೆ ಇನ್ನೊಂದು ಒಂದು ಪ್ರಾವಿಷನ್ ಏನಂತಂದ್ರೆ, ಏರ್ಕ್ರಾಫ್ಟ್ ಲ್ಯಾಂಡಿಂಗ್ ಎಲ್ಲಾಗುತ್ತೆ ಮೋಸ್ಟ್ಲಿ ಏರ್ಪೋರ್ಟ್ಸ್ ಹತ್ರ. ಸೊ ಅಲ್ಲಿ ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಒಂದು ಬಫರ್ ಝೋನ್ ಕ್ರಿಯೇಟ್ ಮಾಡಬಹುದು. 5G ನೆಟ್ವರ್ಕ್ಸ್ನ ಅದು ಟವರ್ಸ್ನ ಇನ್ಸ್ಟಾಲ್ ಅಲ್ಲಿ ಮಾಡಬಾರ್ದು. ಇದರಿಂದ ಒಂದು ಸೇಫ್ಟಿ ಬಗ್ಗೆನೂ ನಾವು ಪ್ರಿಕಾಷನ್ ತಗೊಂಡಂಗೆ ಆಗಿರುತ್ತೆ, ಮತ್ತೆ ನಾವು 5G ಬಳಕೆಯಿಂದನೂ ಹಿಂದೆ ಉಳಿದೇ ಇರೋಂಗೆ ಆಗುತ್ತೆ. ಈ ಥರ ನಾವು ಮಾಡೋದ್ರಿಂದ ಒಂದು ಸೇಫ್ಟಿ ಆಪ್ಷನ್ ಇದು. ಇದ್ರ ಬಗ್ಗೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಏನಿದ್ದಾರೆ ಭಾರತದಲ್ಲಿ, ಅವರು ಕೆಲವೊಂದು ಸೇಫ್ಟಿ ಮೆಷರ್ಸ್ನ ಕೈಗೊಳ್ಬೇಕು, ಮತ್ತೆ ಬೇರೆ ಬೇರೆ ಥರ ಏನು ಇಂಟರ್ಫೆರೆನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತೆ. ಥ್ಯಾಂಕ್ ಯು.